ಪ್ರತಿದಿನ ಕೂಡ ನನ್ನ ಹತ್ರ ಬಹಳ ಜನ ಬರ್ತಾರೆ ಏನು ಸ್ವಾಮಿ ಹೆಚ್ಚಲ್ದಾಗಲೇ ಎಲ್ಲ ಕೆಲಸ ಸಿಗ್ತಾವಂತೆ ಅವರು ಇವರು ಹೇಳ್ತಾರೆ 10 ಲಕ್ಷ ಕೊಟ್ಟರೆ ಸಿಗ್ತಾವಂತೆ 5 ಲಕ್ಷ ಕೊಟ್ಟರೆ ಸಿಗ್ತಾವಂತ ಹಿಂಗೆಲ್ಲ ಬರ್ತಾ ಇದ್ದಾರೆ ದಯಮಾಡಿ ಯಾರು ಕೂಡ ಮೋಸ ಹೋಗಬೇಡಿ ಈ ವಿಚಾರದಲ್ಲಿ ನಾನು ಹೇಳೋದಾದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದರೆ ಅವರು ಹೆಸರು ತರಿಸ್ಕೊಂತಾರೆ ಆಮೇಲೆ ಇಂಟರ್ವ್ಯೂ ಕಾಲ್ ಫಾರ್ ಮಾಡ್ತಾರೆ ಅಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಉಂಟು ಅವ್ರಿಗೆ ಕೊಡ್ತಾರೆ ಬಹುತೇಕ ನಮ್ಮ ಜಿಲ್ಲೆ ಕೂಡ 15% ಕೆಲಸ ಕೊಡಬೇಕು ಅಂತಲೂ ನಮ್ಮ ಡಿಮ್ಯಾಂಡ್ ಇದೆ ಆ ರೀತಿ ಕೊಡ್ತಾರೆ ಹೊರತು ದಯಮಾಡಿ ನಮ್ಮ ಇಡೀ ತುಮಕೂರು ನಗರ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಡೌಟ್ಗಳು ಅವರೆಲ್ಲ ಮೋಸಗಾರರು ಈ ರೀತಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಹಿಡಿದು ಪೊಲೀಸರಿಗೆ ಕೊಡಿ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಪತ್ರ ಬರೀತಿದ್ದೀರಾ ಸರ್ ತಾವೇನಾದರೂ ಆಗ್ರಹ ಇವತ್ತು ನಾನೇನು ಪತ್ರ ಬರೆದಿಲ್ಲ ಇವತ್ತು ನಿಮ್ಮ ಮುಖಾಂತರ ಹೇಳಿದ್ದೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಇಷ್ಟು ಪದೇ ಬರೀ ಅಂತ ಹೇಳಿದ್ದೀನಿ ಆದರೆ ಇದಕ್ಕೆ ಯಾರು ಮಾರು ಹೋಗಬೇಡ ನಿಮ್ಮ ಪತ್ರಿಕೆಗೆ ಬಂದು ಯಾರು ಹೋಗಲ್ಲ ಪತ್ರಿಕೆ ಬಂದ್ಬಿಟ್ಟು ಸಾಕು ಸರಿ ಈಗ ಯಡಿಯೂರಪ್ಪ ಅವರು ವಿದಾಯ ಚುನಾವಣೆ ರಾಜಕೀಯ ವಿದಾಯ ಹೇಳವ್ರೆ ನಿನ್ನೆ ನಾನು ಭೇಟಿಯಾಗಿದ್ದೆ ಅವ್ರಿಗೆ ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ